ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಯಾವ ಸಂಬಂಧಗಳು ಇರಲ್ಲ. ಆದ್ರಿಂದ ಅವರು ಎರಡು ಮೂರು ಸ್ಟೇಟಿನ ಲಿಂಕ್ ಇದೆ ಇಲ್ಲಿ, ಆ ಸ್ಟೇಟಿನವರು ಕೂಡ ಇದ್ದಾರೆ. ಸಿ ಬಿ ಐ ಕೊಟ್ಟರೆ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತದೆ. ಇವೆಲ್ಲ ಹೊರಗೆ ಬರಬೇಕು ಬೇಡ ಹೇಳಿ. ನಿಜವಾದ ಕಾಳಜಿ ನಿಮಗಿದ್ರೆ ಎಸ್ ಸಿ ಎಸ್ ಟಿ ಈ ದಲಿತರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ರೆ ಆರಂಭದ ದಿನದಿಂದಲೇ ಹೇಳಬೇಕಾಗಿತ್ತು. ನನಗೆ ಸರ್, ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ನೋಡುವಾಗ ನನಗೆ ವಿಚಿತ್ರ ಅನಿಸುತ್ತೆ. ಇಲ್ಲಿ ಯಾರ ಇಲ್ಲಿ ಇಲ್ಲಿ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ನೀವು ಇಮಿಡಿಯೇಟ್ ಸ್ಟೇಟ್ಮೆಂಟ್ ಕೊಡ್ತೀರಿ, ಏ ಹಂಗೆ ಕೂಗಲಿಲ್ಲ ಅವನು ಅಂತ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೂಗಲಿಲ್ಲ ಅವನು ಅಂತ? ಆಮೇಲೆ ಬಂತಲ್ಲ ಅಷ್ಟು ಬೇಗ, ಯಾಕೆ ಜರೂರು ನಿಮಗೆ? ಯಾಕೆ ವಕಾಲತ್ತು ವಹಿಸ್ಲಿಕ್ಕೆ ಹೋಗ್ತೀರಿ? ಅಲ್ಲಿ ಯಾವುದು ಬಾಂಬ್ ಎಕ್ಸ್ಪ್ಲೋರ್ಡ್ ಆಗ್ತದೆ, ನೀವು ಹೋಗಿ ಹೇಳ್ತೀರಿ. ಯಾರೋ ಅವನಿಗೆ ಬಿಸ್ನೆಸ್ ಜಲಸಿ ಇರುವಂಥವ್ರದ್ದು ಯಾರ್ದೋ ಇರ್ಬೋದು, ಯಾಕೆ ಹೇಳಬೇಕು ಸರ್? ಎನ್ಕ್ವೈರಿ ಮಾಡೋ ಟೀಮಿನ ಗತಿ ಏನಾಗುತ್ತೆ? ಅವ್ರು ಹೆಂಗೆ ಎನ್ಕ್ವೈರಿ ಮಾಡೋದು? ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ, ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದಾಗ ನಿಮ್ಮ ಮಾತು ಸುಳ್ಳು ಮಾಡಬಾರ್ದಲ್ಲ ಅವರು. ಇದು ಕೂಡ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಕೂರ್ತದೆ. ಆವಾಗ ನಮ್ಮ ಗೃಹ ಸಚಿವರು ಹೇಳಿದ್ರು, ಸರ್ ಎನ್ಕ್ವೈರಿಗಳಾಗ್ತಾ ಇದ್ದಾವೆ, ಮೂರು ಏಜೆನ್ಸಿಗಳು, ಫಸ್ಟ್ ಟೈಮ್ ಇದು, ಮೂರು ಏಜೆನ್ಸಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಸ್ಟೇಟ್ಮೆಂಟ್ಗಳು, ನಮ್ಮ ಹೇಳಿಕೆಗಳು ಏನೇನೋ ಆಗ್ಬಿಡ್ಬೋದು, ಅವ್ರ ಮೇಲೆ ಒತ್ತಡ ಆಗ್ಬೋದು. ನಮ್ದೇನು ತೊಂದರೆ ಇಲ್ಲ ಸರ್, ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದೇನೂ ತೊಂದರೆ ಇಲ್ಲ. ಒಟ್ಟು ಹಗರಣ ಹೊರಗೆ ಬರಬೇಕು. ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ? ಈಗಾಗಲೇ ಇಡಿ ಹೇಳಿದೆ ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ. ಇಡಿ ಹೇಳಿದೆ, ನಾವೆಲ್ಲ ಹೇಳಿದ್ದು. ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ನೀವು ತಿಳ್ಕೊಂಡಿದ್ರಿ? ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ ಅಧ್ಯಕ್ಷ ಹೇಳಿದ್ದಾರೆ. ಚುನಾವಣೆ ಹೇಳಿದ್ದಾರೆ. ಇಡಿನವರು ಸ್ವಲ್ಪ ಕೊಡಿ ದಯವಿಟ್ಟು. ಯಾವ ಇಡಿನವರು ಹೇಳಿದ್ದಾರೆ? ಅಲ್ಲ ಸರ್ಕಾರ ಬಹುಶಃ ನಮ್ಗೆ ಮಾಹಿತಿ ಇಲ್ಲ, ನನಗೆ ಅವ್ರಿಗೆ ರಿಕ್ವೆಸ್ಟ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.